ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಪ್ರಾಪರ್ಟೀಸ್ ಅಟ್ ನಮ್ಮ ಮೈಸೂರು. ಇವತ್ತು ನಿಮಗೊಂದು ಬ್ಯೂಟಿಫುಲ್ 5 BHK ಡ್ಯೂಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ. ಇದು ವಿತ್ ಲಿಫ್ಟ್ ಬರುತ್ತೆ, ಬೋರ್ವೆಲ್ ಆ್ಯಂಡ್ 4 ಕಾರ್ ಪಾರ್ಕಿಂಗ್ ಸೆಲ್ಲರಲ್ಲಿ. ಇದು 2 ಇಯರ್ಸ್ ಓಲ್ಡ್ ಹೌಸ್, 30-40 ಕಟ್ಟಿದರೆ 1,200 square feet ಪ್ಲಾಟ್ ಏರಿಯಾ. ಇದು ಮುಡಾ ಅಪ್ರೂವ್ಡ್ ಲೇಔಟ್, ನಿಯರ್ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್, ರಾಜರಾಜೇಶ್ವರಿ ನಗರ, ದಟ್ಗಳ್ಳಿ, ಮೈಸೂರು. ಇದು ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ನೋಡ್ಬೋದು, ಕೆಳಗಡೆ 4 ಕಾರ್ನ ಪಾರ್ಕ್ ಮಾಡ್ಬೋದು. ವಿತ್ ಬೋರ್ವೆಲ್ ಇದೆ, ಪಿಲ್ಲರ್ ಕನ್ಸ್ಟ್ರಕ್ಷನ್, ಹಾಗೂ ಇದು 2 ಇಯರ್ಸ್ ಓಲ್ಡ್ ಹೌಸ್. ನಾವೀಗ ಸೆಲ್ಲರಲ್ಲಿದ್ದೀವಿ. ಇದು 4 ಕಾರ್ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ. ವಿತ್ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ, ವಿತ್ CCTV ಹಾಗೂ ವಿಡಿಯೋ ಕಾಲಿಂಗ್ ಡೋರ್ಸ್ ಇದೆ. ಸೊ ಕಂಪ್ಲೀಟ್ ಸೇಫ್ಟಿ ಮೆಜರ್ಸ್ ಏನು ಬೇಕೋ ಎಲ್ಲಾನು ತೊಗೊಂಡಿದ್ದಾರೆ. ಹಾಗೂ ಇದು ಲಿಫ್ಟ್, ಅಂಟಿಲ್ 3rd floor ಲಿಫ್ಟ್ ಪ್ರೊವೈಡ್ ಮಾಡಿದ್ದಾರೆ. ಇದು ಆಸ್ ಗುಡ್ ಆಸ್ ಬ್ರ್ಯಾಂಡ್ ನ್ಯೂ ಹೌಸ್ ಥರ ಮೇಂಟೈನ್ ಮಾಡಿದ್ದಾರೆ. ಸೊ ಬೋರ್ವೆಲ್, ಲಿಫ್ಟ್, CCTV, ವಿಡಿಯೋ ಕಾಲಿಂಗ್ ಡೋರ್ ಹಾಗೂ 4 ಕಾರ್ ಪಾರ್ಕಿಂಗ್ಗೆ ಅವಕಾಶ ಇದೆ. ಗ್ರೌಂಡ್ ಫ್ಲೋರಲ್ಲಿ ಇಲ್ಲೊಂದು ಸ್ಮಾಲ್ ರೂಮ್ ಮಾಡಿದ್ದಾರೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಲೈಕ್ ಡ್ರೈವರ್ಗಳಿಗಾಗಲಿ ಅಥವಾ ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ ಕೆಳಗಡೆ. ಇದು ಕಂಪ್ಲೀಟಾಗಿ ವಿತ್ ಬೋರ್ವೆಲ್, ಸಂಪ್. ಸೊ ನಾವೀಗ 1st floor ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ಆ್ಯಂಟಿಸ್ಕಿಡ್ ಗ್ರೆನೈಟ್ ಸ್ಟೆಪ್ಸ್ ಹಾಕಿದ್ದಾರೆ ವಿತ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್. ವೆರಿ ಸ್ಪೇಷಿಯಸ್ ಆಗಿ ವೈಡ್ ಸ್ಟೆಪ್ಸ್ ಇದೆ ಇದು. ಇದು ನಾರ್ತ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ, ಕಂಪ್ಲೀಟ್ 1st quality ಟೀಕ್ ಡೋರ್ಸ್ ಉಪಯೋಗಿಸಿದ್ದಾರೆ. ನೋಡ್ಬೋದು ನಿಮಗೆ ಎಷ್ಟು ಥಿಕ್ನೆಸ್ ಇದೆ ಡೋರ್ಸ್ ಹಾಗೂ ಫ್ರೇಮ್. ಸೊ ನೀವು ಏನು ನೋಡ್ತಾ ಇದ್ದೀರೋ ಎಂಟೈರ್ ಹೌಸ್ ಆ್ಯಸ್ ಇನ್ ವೇರ್ ಕಂಡೀಷನಲ್ಲಿ ಕೊಡ್ತಾ ಇದ್ದಾರೆ, ವಿತ್ ಸೋಫಾ, ಫ್ಯಾನ್, AC, ಡೈನಿಂಗ್ ಟೇಬಲ್, ಕಿಚನ್ ಕ್ಯಾಬಿನೆಟ್ಸ್, ಚಿಮ್ನಿ, 4 burner hob. ಸೊ ಆ್ಯಸ್ ಇನ್ ವೇರ್ ಕಂಡೀಷನ್ ಸೇಲ್ ಮಾಡ್ತಾ ಇದ್ದಾರೆ ಈ ಮನೇನ. ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ ಲೆಫ್ಟ್ಗೆ. ಸೊ ಈಗ ನಾವು 1st floor ಇದ್ದೀವಿ. ಸೊ ಇಲ್ಲಿಗೂ ಸಹಿತ ಲಿಫ್ಟ್ ಕನೆಕ್ಟಿವಿಟಿ ಇದೆ. ಸೊ ಇಲ್ಲಿ ನಿಮಗೆ ಓಪನ್ ಮಾಡ್ಲರ್ ಕಿಚನ್ ಬರುತ್ತೆ ವಿತ್ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ ಇಲ್ಲಿ. ಕಂಪ್ಲೀಟ್ ಬ್ರ್ಯಾಂಡೆಡ್ ಫಿಕ್ಸ್ಚರ್ಸ್ ಬಳಸಿದ್ದಾರೆ. ಸೊ ಯಾವುದೇ ರೀತಿ ಕ್ವಾಲಿಟೀಲಿ ಕಾಂಪ್ರಮೈಸ್ ಮಾಡಿಲ್ಲ. ಇದು ಓನ್ ಯೂಸ್ ಕಟ್ಕೊಂಡಿರೋ ಪ್ರಾಪರ್ಟಿ. ಸೊ ಇಲ್ಲಿ ನಿಮಗೆ ದೇವರ ಮನೆ ಬರುತ್ತೆ, ನೋಡ್ಬೋದು ಕಂಪ್ಲೀಟಾಗಿ ಕಾರ್ವಿಂಗ್ ಇದೆ ಫ್ರೇಮ್ ಹಾಗೂ ಡೋರ್. ನಾ ಹೇಳ್ದಂಗೆ ಕಂಪ್ಲೀಟ್ ಫರ್ನಿಶ್ಡ್ ಹೌಸ್ ಇದು. ಡೈನಿಂಗ್ ಟೇಬಲ್ ಸಹಿತ ಬಿಟ್ಟು ಹೋಗ್ತಾರೆ, ಪ್ಲಸ್ ಕ್ಯಾಫ್, ಚಿಮ್ನಿ ಹಾಗೂ ಹಿಂಡ್ವೇರ್, 4 burner hob ಇದೆ, ಹಾಗೂ ಕಂಪ್ಲೀಟ್ ಜಾಗ್ವಾರ್ ಟ್ಯಾಪ್ಸ್ ಬಳಸಿದ್ದಾರೆ. ಇಲ್ಲಿ ಯುಟಿಲಿಟಿ ಏರಿಯಲ್ಲಿ ಅವರ ಅನುಕೂಲಕ್ಕಾಗಿ ಒಂದು ಎಕ್ಸ್ಟ್ರಾ ಕಿಚನ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ಚಿಮ್ನಿ ಕಾಣ್ಬೋದು ಹಾಗೂ ವಾಷಿಂಗ್ ಏರಿಯಾ. ಸೊ ನೋಡ್ಬೋದು ಬ್ಯೂಟಿಫುಲ್ ಎಲಿವೇಷನ್ ಇಲ್ಲಿಂದ. ಇದು G+ 4 floors ಬರುತ್ತೆ ಮನೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ, 1st floorಲ್ಲಿ ನಿಮಗೆ ಲಿವಿಂಗ್ ಏರಿಯಾ ಹಾಗೂ ಕಿಚನ್, ದೇವರ ಮನೆ ಹಾಗೂ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಈಗ ನಾವು 2nd floorಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಕಂಪ್ಲೀಟಾಗಿ ಗ್ರೆನೈಟ್ ಸ್ಟೆಪ್ಸ್ ಹಾಕಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್ ಕೊಟ್ಟಿದ್ದಾರೆ.
ಸೊ ಕಂಪ್ಲೀಟಾಗಿ ಫಸ್ಟ್ ಕ್ವಾಲಿಟಿ ಟೀಕ್ ಉಪಯೋಗಿಸಿದ್ದಾರೆ ಡೋರ್ಸ್ ಆ್ಯಂಡ್ ವಿಂಡೋಸ್ಗೆ. ಸೊ ಇಲ್ಲಿ ನಿಮಗೆ ವಿಟ್ರಿಫೈಡ್ ಫ್ಲೋರಿಂಗ್ ಬರುತ್ತೆ. ಸೊ ಈಗ ನಾವು ಸೆಕೆಂಡ್ ಫ್ಲೋರಲ್ಲಿದ್ದೀವಿ, ಇಲ್ಲಿ ನಿಮಗೆ ಟೂ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ಈಗ ನಾನು ತೋರಿಸ್ತಾ ಇರೋದು ನಿಮಗೆ ಫಸ್ಟ್ ಬೆಡ್ರೂಮ್ ಆ್ಯಕ್ಚುಲಿ. ಸೊ ಇದಕ್ಕೆ ಕಂಪ್ಲೀಟಾಗಿ ಟಿ ವಿ ಯೂನಿಟ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಏರಿಯಾ, ಫಾಲ್ ಸೀಲಿಂಗ್, ಫ್ಯಾನ್ ಹಾಗೂ ಎ ಸಿ ಫಿಟ್ ಆಗಿದೆ ಈ ರೂಮ್ಗೆ. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ಕಾಟ್ ಎಲ್ಲ ಬಿಟ್ಟು ಹೋಗ್ತಾರೆ, ಪ್ಲಸ್ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ವಿತ್ ವೆಸ್ಟರ್ನ್ ಕ್ಲಾಸೆಟ್, ಸಿಂಕ್, ಶವರ್, ಗೀಸರ್ ಹಾಗೂ ಇದಕ್ಕೆ ಬಾಲ್ಕನಿ ಏರಿಯಾ ಬರುತ್ತೆ. ಸೊ ನೋಡ್ಬೋದು ನಿಮಗೆ ಆಚೆ ಕಡೆ ವ್ಯೂ. ಸೊ ಮ್ಯಾಕ್ಸಿಮಮ್ ಹೌಸಸ್ ಆಗಿದೆ ಇಲ್ಲಿ. ಸೊ ಇದು ವೆರಿ ನಿಯರ್ ಟು ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಬರುತ್ತೆ ಈ ಪ್ರಾಪರ್ಟಿ. ಸೊ ನಾವೀಗ ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಕಂಪ್ಲೀಟಾಗಿ ಕಾಟ್, ಎ ಸಿ, ಫ್ಯಾನ್, ಫಾಲ್ ಸೀಲಿಂಗ್, ವಾರ್ಡ್ರೋಬ್, ಡ್ರೆಸ್ಸಿಂಗ್ ಏರಿಯಾ ಹಾಗೂ ಟಿ ವಿ ಕ್ಯಾಬಿನೆಟ್ ಇದೆ ಇದಕ್ಕೆ. ಸೊ ಯಾವುದನ್ನು ವಸ್ತು ತೊಗೊಂಡು ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ತಾರೆ. ಇದಕ್ಕೆ ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ ಬರುತ್ತೆ, ಇದಕ್ಕೆ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ಸೊ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಸೊ ಇದಕ್ಕೂ ಸಹಿತ ವೆಸ್ಟರ್ನ್ ಕ್ಲಾಸೆಟ್, ಗೀಸರ್, ಸಿಂಕ್, ಶವರ್ ಹಾಗೂ ಮಿರರ್ ಕಂಪ್ಲೀಟ್ ರೆಡಿ ಟು ಆಕ್ಯುಪೈ. ಆಮೇಲೆ ಫುಲ್ಲಿ ಫರ್ನಿಶ್ಡ್ ಹೌಸ್. ಸೊ ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರ್ ಆಯಿತು, ಈಗ ನಾವು ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇದಕ್ಕೂ ಸಹಿತ ಥರ್ಡ್ ಫ್ಲೋರ್ಗೂ ಸಹಿತ ಗ್ರೆನೈಟ್ ಸ್ಟೆಪ್ಸ್ ಹಾಕಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್. ಸೊ ಎವ್ರಿ ಫ್ಲೋರ್ಗೂ ಫ್ಲೋರಿಂಗ್ ಡಿಫ್ರೆಂಟ್ ಕಲರ್ ಕೊಟ್ಟಿದ್ದಾರೆ ಕಾಂಬಿನೇಷನ್. ಸೊ ಇಲ್ಲಿ ಈಗ ನಾವು ಥರ್ಡ್ ಫ್ಲೋರಲ್ಲಿದ್ದೀವಿ. ಇದಕ್ಕೂ ಸಹಿತ ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಯಾವ ರೀತಿ ನೋಡಿದ್ವೋ ಟೂ ಬೆಡ್ರೂಮ್. ಸೊ ಇದಕ್ಕೂ ಸಹಿತ ಅಟ್ಯಾಚ್ಡ್ ಬಾತ್ರೂಮ್, ಫಾಲ್ ಸೀಲಿಂಗ್, ಫ್ಯಾನ್, ಎ ಸಿ ಹಾಗೂ ಅಟ್ಯಾಚ್ಡ್ ಬಾತ್ರೂಮ್ ವಿತ್ ಬಾಲ್ಕನಿ ಏರಿಯಾ ಬರುತ್ತೆ. ಸೊ ನಾ ಹೇಳ್ದಂಗೆ ಕಾಟ್ ಎಲ್ಲಾನು ಆ್ಯಸ್ ಇನ್ ವೇರ್ ಕಂಡೀಷನ್ ಕೊಟ್ಟು ಹೋಗ್ತಾರೆ. ಈಗ ತೋರಿಸಿದ ಥರ್ಡ್ ಬೆಡ್ರೂಮ್, ನಾನು ನಿಮಗೆ ನೆಕ್ಸ್ಟ್ ಫೋರ್ತ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೂ ಸಹಿತ ಕಾಟ್, ಫ್ಯಾನ್ ಮತ್ತು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಕರ್ಟನ್ಸ್, ಕರ್ಟನ್ ರಾಡ್ಸ್ ಕಂಪ್ಲೀಟ್ ಫುಲ್ಲಿ ಫರ್ನಿಶ್ಡ್ ಹೌಸ್. ಸೊ ನಾವೀಗ ಥರ್ಡ್ ಫ್ಲೋರಲ್ಲಿದ್ದೀವಿ. ನೋಡ್ಬೋದು ಬ್ಯೂಟಿಫುಲ್ ಎಲಿವೇಷನ್ ಫ್ರಮ್ ದ ಥರ್ಡ್ ಫ್ಲೋರ್. ಈಗ ನಾವು ಫೋರ್ತ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇದನ್ನು ತೆರೇಸ್ ಏರಿಯಾ ಥರ ಕನ್ಸಿಡರ್ ಮಾಡ್ಬೋದು, ಯಾಕೆಂದರೆ ತೆರೇಸ್ ಏರಿಯಾ ಮೇಲೆ ಅವರು ಇನ್ನೊಂದು ಟ್ಯಾಂಕ್ ಏರಿಯಾ ಮಾಡಿದ್ದಾರೆ ಹಾಗೂ ಲಿಫ್ಟ್ಗೆ ಲಿಫ್ಟ್ ರೂಮ್ ಸಹಿತ ಇದೆ ಇಲ್ಲಿ. ಸೊ ನೋಡ್ಬೋದು ನಿಮಗೆ ಕಂಪ್ಲೀಟಾಗಿ ನ್ಯಾಚುರಲ್ ಲೈಟ್ಗೆ ಮೇಲ್ಗಡೆ ಆ್ಯಂಡ್ ಟೆಫ್ಲಾನ್ ಗ್ಲಾಸ್ ಹಾಕಿ ಬೆಳಕಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಾವೀಗ ಫೋರ್ತ್ ಫ್ಲೋರಲ್ಲಿದ್ದೀವಿ. ನಿಮಗೆ ಎದುರುಗಡೆ ಕಾಣ್ತಾ ಇರೋದೇ ಲಿಫ್ಟ್ ರೂಮ್ ಆ್ಯಕ್ಚುಲಿ. ಸೊ ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಸ್ಮಾಲ್ ಕೈಂಡ್ ಆಫ್ ಜಿಮ್ ಅಥವಾ ಎಕ್ಸಸೈಸ್ ಏರಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾಮನ್ ಏರಿಯಾ ಥರ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಟೆರೇಸ್ ಏರಿಯಾಲಿ ನಿಮಗೆ ಬಟ್ಟೆ ಡ್ರೈ ಮಾಡ್ಕೊಳ್ಲಿಕ್ಕೆ ನಿಮಗೆ ಮಂಗಳೂರು ಹಂಚ್ ಹಾಕಿ ಬೋತ್ ಸೈಡ್ಸ್ ಟೈಲ್ಸ್ ಹಾಕಿದ್ದಾರೆ ಹಾಗೂ
ಇಲ್ಲಿ ಒಂದು ಹ್ಯಾಂಗಿಂಗ್ ಜೂಲಾ ಮಾಡಿದ್ದಾರೆ. ಸೊ ನಾನೀಗ ತೋರಿಸ್ತಾ ಇದ್ದಿದ್ದು ಲಿಫ್ಟ್ ರೂಮ್ ಆ್ಯಕ್ಚುಲಿ. ಸೊ ಕಂಪ್ಲೀಟಾಗಿ ಲಿಫ್ಟ್ ರೂಮ್ಗೆ ಏನು ಫೆಸಿಲಿಟೀಸ್ ಬೇಕೋ ಮಾಡಿಕೊಟ್ಟಿದ್ದಾರೆ. ಸೊ ಇದು ಇನ್ನೊಂದು ಭಾಗ ತೆರೇಸ್ ಏರಿಯಾದು. ಸೊ ಇಲ್ಲಿ ನಿಮಗೆ ಇಲ್ಲಿಂದ ತೆರೇಸ್ ಏರಿಯಾಗೆ ಹೋಗ್ಬೋದು. ಮೇಲ್ಗಡೆ ಸೋಲಾರ್ ಕೂರಿಸಿದ್ದಾರೆ. ಸೊ ಸೋಲಾರ್ ಏರಿಯಾ ಕನ್ಸಿಡರ್ ಮಾಡಿದ್ರೆ 5th ಫ್ಲೋರ್ ಆಗುತ್ತೆ. ಸೊ ಇದನ್ನು ತೆರೇಸ್ ಏರಿಯಾ ಥರ ನಾವು ಹೇಳ್ತೀವಿ. ಇದರ ಮೇಲೆ ವಾಟರ್ ಟ್ಯಾಂಕ್ ಕೂರಿಸಿದ್ದಾರೆ. ಸೊ ಕಂಪ್ಲೀಟ್ ಆ್ಯಂಟಿಸ್ಕಿಡ್ ಫ್ಲೋರಿಂಗ್ ಟೈಲ್ಸ್ ಹಾಕಿದ್ದಾರೆ. ಈ 5-bedroom ಮನೆ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.